ನಾನು ಡ್ರೋನ್ ಕಂಡುಹಿಡಿದಿದ್ದೇನೆ ಎಂದು ಹೇಳಿ ಇಡೀ ಭಾರತಕ್ಕೆ ಕಾಗೆ ಹಾರಿಸಿದ್ದ ಡ್ರೋನ್ ಪ್ರತಾಪ ಇಷ್ಟು ದಿನಗಳವರೆಗೂ ಎಲ್ಲೂ ಕೂಡ ಕಾಣುತ್ತಿರಲಿಲ್ಲ. ಹಾಗಾಗಿ ಜನರಲ್ಲಿ ಡ್ರೋನ್ ಪ್ರತಾಪ ಎಲ್ಲಿದ್ದಾನೆ ಎಂದು ಹುಡುಕುತ್ತಿದ್ರು. ಮೊನ್ನೆಯಷ್ಟೇ ಡ್ರೋನ್ ಪ್ರತಾಪ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತಾನು ಏನೋ ಕಂಡುಹಿಡಿಯುವ ರೀತಿಯಲ್ಲಿ ಪೋಸ್ಟೊಂದನ್ನು ಹಾಕಿದ್ನು. ಇಂದು ಲೈವ್ ಬಂದು ತನ್ನ ಡ್ರೋನ್ ಬಗ್ಗೆ ಮಾತನಾಡಿದ್ದಾನೆ. ಇನ್ಸ್ಟಾಗ್ರಾಮಿನಲ್ಲಿ ನಾನು ಅಗ್ರಿಕಲ್ಚರ್ ಡ್ರೋನ್ ಜೊತೆ ಒಂದು ಫೋಟೋವನ್ನು ತೆಗೆದು ಪೋಸ್ಟ್ ಮಾಡಿದ್ದೆ. ಈ ಪೋಸ್ಟ್ ಮಾಡಿದ ನಂತರ ಆ ಪೋಸ್ಟ್ಗೆ ಕಮೆಂಟ್ಗಳು ಕೂಡ ಬಂದಿದ್ವು. ಈ ಡ್ರೋನ್ ಈತನದಲ್ಲ, ಗ್ಲುಕೋ ರೊಬೋಟಿಕ್ ಕಂಪನಿಗೆ ಸೇರಿದ್ದು. ಅದನ್ನು ಡ್ರೋನ್ ಪ್ರತಾಪ ಖರೀದಿಸಿ ಸೇಲ್ಸ್ಮೆನ್ ರೀತಿ ಸೇಲ್ಸ್ ಮಾಡುತ್ತಿದ್ದಾನೆ ಎಂದು ಹಲವರು ಜನರು ಕಮೆಂಟನ್ನು ಹಾಕಿದ್ರು. ನಾನು ಯಾವುದಾದರೂ ಡ್ರೋನನ್ನು ಯಾವುದಾದರೂ ಕಂಪನಿಯಿಂದ ಖರೀದಿಸಿದ್ದಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಹಾಗೂ ನನ್ನ ಡ್ರೋನನ್ನು ಮಾಡುವುದನ್ನು ಕೂಡ ನಿಲ್ಲಿಸಿಬಿಡುತ್ತೇನೆ. ನಾನು ಕೂಡ ಇದನ್ನೆಲ್ಲ ಸಹಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಎಷ್ಟು ಬಾರಿ ಸಹಿಸಿಕೊಳ್ಳಲು ಸಾಧ್ಯ? ಇದೀಗಾಗಲೇ ನನ್ನ ಮೇಲೆ ಹಲವಾರು ಅಟ್ಯಾಕ್ಗಳು ನಡೆದಿವೆ. ನಾನು ಯಾವುದಾದರೂ ಕಂಪನಿಯಲ್ಲಿ ಡ್ರೋನ್ ಖರೀದಿಸಿದ್ದೇನೆ ಎಂಬುದು ನೀವು ಹೇಳ್ತಾ ಇದ್ದೀರಿ. ಹಾಗಾದರೆ ಆ ಕಂಪನಿಯಿಂದ ವಿಡಿಯೋ ಮಾಡಿ, ಆಗ ನಾನು ನಂಬುತ್ತೇನೆ ಎಂದು ಡ್ರೋನ್ ಪ್ರತಾಪ ಕಣ್ಣೀರು ಹಾಕುತ್ತಾ ಮಾತನಾಡಿದ್ದಾರೆ.